ಸಮಯ ಸಾಧಿಸಿ ಸರ್ಕಾರನ ಮನೆ ಸೇರಿದೆ. ಸರ್ಕಾರ ನನ್ನ ಸುಳ್ಳಿಗೆ ಮರುಳಾಗಿ ನನಗೆ ನಿನ್ನ ಮನೆಯಲ್ಲಿ ಆಶ್ರಯ ಕೊಟ್ಟೆ. ನಿನ್ನ ಸಾವು ಸಮೀಪಿಸುತ್ತಿರುವ ರಂಗ ಊರಿಗೆ ಊರಿಗೆ ತಿಳಿ ಹೇಳು. ಟಂಕ ಕೊಟ್ಟಿ ನಿಂತಿದ್ದಾರೆ ಉಗ್ರನ ಶಿವನಾಗಿ ನನಗೆ ಅನ್ಯಾಯ ಮಾಡಿದೆ ನಿನ್ನ ಸರ್ವನಾಶ ಮಾಡಿ ನಿನ್ನ ಕುಬೇರ ಈ ಸಾಮ್ರಾಟಾಧಿಪತಿಯಾಗಲಿ ಹೋದ ಸಾಮ್ರಾಟ ಉಪಾಯದಿಂದ ನಿನ್ನ ತಂಗಿಯ ಕೊರಳಿಗೆ ತಾಳಿಯನ್ನು ಕಟ್ಟಿ ಅವಳನ್ನು ಸೇರಿಸುವೆ ಸುಡುಗಾಡಿಗೆ. ನಂತರ ನಂತರ ನಿನ್ನ ದೇಹವನ್ನು ಇಂಚು ಇಂಚಾಗಿ ಕತ್ತರಿಸಿ ಸೇರಿಸಲೆ ಶ್ಮಶಾನಕ್ಕೆ ಕೇಳ್ಬೇಡ ನನ್ನಿಂದ ತಪ್ಪಾಯ್ತೀವಿ.
ಕ್ಷಮಿಸ್ಬಿಡಪ್ಪ. ನಿನ್ನ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತಿಂದ ನಾಲ್ಕಾಗಿರೋ ನೀವು ಅಟ್ಟೋಗಿರೋ ಹಾಗೆ ಹೇಳ ನೀನು. ಹಾಗೆ ಹೇಳಿದ್ರೆ ನನ್ನ ಹತ್ರ ತಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನೀನು ನನ್ನ ಕುಚುಕು ಗೆಳೆಯ ಕಾಣ. ಕುಚುಕು ಗೆಳೆಯ ಬಿಟ್ಟಿರೋ ಶಕ್ತಿ ನನಗಿದೆ, ಹೇಳು ಅದೇನಾಗ್ತಂತ ಹೇಳು. ಸಮಸ್ಯೆಗೆ ಪರಿಹಾರ ಇದೆ, ಯಾಕೆ ರೀತಿ ಕುಳಿತಿದ್ದೆ, ಏನಾಯ್ತು, ಯಾಕೆ ಹೇಳು. ಹೇಳಬೇಕ ಹೇಳಬೇಕು ಕಣ, ಹೇಳಬೇಕು. ಇದು ನನ್ನ ಪವಿತ್ರವಾದ ಹೃದಯದಿಂದ ಮನ್ಸಾರೆ ಒಂದು ಹುಡುಗಿನ ಪ್ರೀತಿ ಮಾಡಿದೆ, ಪ್ರೇಮಿಸಿದೆ. ಆದ್ರೆ ನನ್ನ ಪ್ರೀತಿ ಪ್ರೇಮಕ್ಕೆ ಭಯ ಕೊಡದೆ ಟಿಕ್ಕಂತ ಹೊರಟೋಗ್ಬೇಕು. ಹುಚ್ಚಪ್ಪ, ಕೇವಲ ಪ್ರೀತಿ ಪ್ರೇಮಕ್ಕಾಗಿ ಈ ರೀತಿ ಕುಡಿದು ನೀನು ಬೀದಿ ಬೀದಿ ತಿರುಗಿದ್ರೆ ನಮ್ಮ ಮಾಸ ನಿನ್ನ ಗರ್ಭದಲ್ಲಿಟ್ಕೊಂಡು ಹೆತ್ತಾಕದಲ್ಲ ಹೆತ್ತ ತಾಯಿ. ಅವಳ ಆತ್ಮಕ್ಕೆ ಏನಾಗ್ಬೇಕು, ನಿನ್ನ ತಂದೆ ತಾಯಿಗಳ ಮನೆ ಆದಾಯ ಗೌರವ ಎಲ್ಲಿಗೆ ಹೋಗಿ ಮುಟ್ಬೇಕು, ಅದನ್ನು ವಿಚಾರ ಮಾಡಿದ್ಯ ನೀನು? ಕೇವಲ ಪ್ರೀತಿ ಪ್ರೇಮಕ್ಕಾಗಿ ಈ ರೀತಿ ಕುಡಿತಾ ಇದೆಯಲ್ಲ, ನೀನು ಖಂಡಿತ ಇಲ್ಲ. ನಾನು ಪ್ರೀತಿಸಿದ ನನ್ನ ಪ್ರೇಮಿಯನ್ನ ಮರೆತು ಬದುಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನ್ನ ಪ್ರೇಮಿಯನ್ನ ನನಗೆ ತಗೋತೀವಿ, ಚಪ್ಪ. ನಿನ್ ಗೆಳೆಯ ಅಂದ್ರೆ ಏನಂತ ತಿಳ್ಕೊಂಡಿದ್ದೆ ನೀನು? ಸಾಮಾನ್ಯ ಗೆಳೆಯಲ್ಲ, ನಿನಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ನಾನು. ನೀ ಪ್ರೀತಿಸಿದ ಹುಡುಗಿ ನಿನಗೆ ಬೇಕು ಅಷ್ಟೇ ತಾನೆ, ಚಿಂತೆ ಮಾಡಬೇಡ. ಆ ಹುಡುಗಿ ಯಾರು ಏನು ಎಲ್ಲ ವಿಷಯ ಹೇಳು. ಆ ಹುಡುಗಿಯನ್ನ ನಿನಗೆ ತಂದು ಒಪ್ಪಿಸೋದು ನನ್ನ ಜವಾಬ್ದಾರಿ. ನೀನು ನನ್ನ ಆಪ್ತ ಸ್ನೇಹಿತ ಅಂತ ಹೇಳ್ತಾ ಇದ್ದೀನಿ. ಇದು ನಾನು ಪ್ರೀತಿಸಿದ ಹುಡುಗಿನ ನಾನು ತಂದ್ಕೊಡ್ತೀನಿ ಅಂತ ತಲೆ ಮೇಲೆ ಕೈಟ್ಟು ಹಳೆ ಮಾಡಿದ್ರು. ಹಳೆ ಮಾಡು ಅಂದ್ರೆ ನೀ ಸ್ನೇಹಿತನ ಅರ್ಥ ಮಾಡ್ಕೊಡೋದು ಇಷ್ಟೇನ ನೀನು? ಸರಿ ಕಣೋ, ನೀನು ಪ್ರೀತಿಸಿದವಡಿಗೆ ಯಾರೇ ಆಗಿರಲಿ ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡಿಸ್ತೀನಿ. ಇದು ನಿನ್ನ ಮೇಲೆ ಆಣೆ ಆಗಿ ಸತ್ಯ, ನನ್ನ ತಂದೆ ತಾಯಿಗಳ ಮೇಲೆ ಆಣೆ ಆಗಿರೋ ಸತ್ಯ. ಅದ್ಯಾರು ಅಂತ ಹೇಳು. ಬೇರೆ ಯಾರು ಯಾರು ಅಲ್ಲ, ಇವರು ಯಾರು ಅಂತ ಹೇಳು. ಅದು ನಾವಿಬ್ರು. ನೀವಿಬ್ರು ಕಾಲೇಜ್ನಲ್ಲಿ ಕಾಲೇಜ್ನಲ್ಲಿ ನೋಡಿದ್ರು ಅಂದ್ರೆ ಕಾಲೇಜ್ ಪ್ರೇಮಿಗಳು ನೀವು? ನನಗ್ಯಾಕೋ ಹೇಳಿಲ್ಲ. ನನಗೆ ನಿಮಗೆ ಇಬ್ರು ಇಬ್ರಿಗೂ ಸ್ನೇಹಿತೆಯಾದ ಸ್ನೇಹಿತೆಯಾದ ಯಾರು ಅವಳು? ಇರೋ ಅದೇ ಸಂಗೀತ. ನಮ್ಮ ಸ್ನೇಹಿತೆಯಾದ ಸಂಗೀತ ವೀರು. ಸಂಗೀತ, ಸಂಗೀತನನ್ನ ನೀನು ಪ್ರೀತಿಸ್ತಾ ಇದ್ದೀಯ ವೀರು? ಸಂಗೀತ ಹೆಸರು ವಿಚಾರಕ್ಕೆ ಬಿದ್ಬಿಟ್ಟೆ. ಯಾಕೋ ನೋಡ್ತಿದ್ಯಾ ಇಲ್ಲಪ್ಪ,
ಸಂಗೀತ 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 ತುಂಬಾ ಸಂತೋಷ ಆಗ್ತಾ ಇದೆ. ಸರಿ ಕಣ, ಸಂಗೀತವನ್ನ ನಿನಗೆ ಮದುವೆ ಮಾಡಿಸ್ಬೇಕು ಅಷ್ಟೇ ತಾನೆ, ನೀನೇನು ಚಿಂತೆ ಮಾಡಬೇಡ, ಯಾಕಂದ್ರೆ ನೀನು ನನ್ನ ಆತ್ಮೀಯ ಸ್ನೇಹಿತ. ಅದು ಅಲ್ಲದೆ ನಿನ್ನ ತಲೆ ಮೇಲೆ ಆಡೆ ಬೇರೆ ಮಾಡಿಬಿಟ್ಟಿದ್ದೀನಿ, ಹೆತ್ತಪ್ಪ ಹೆತ್ತ ಒಳ ಮೇಲೆ ಆಡೆ ಬೇರೆ ಮಾಡಿಬಿಟ್ಟಿದ್ದೀನಿ. ಏನೇ ಕಷ್ಟ ಆಗಲಿ, ಎಷ್ಟೇ ತೊಂದರೆ ಆಗಲಿ, ಸಂಗೀತದಲ್ಲೇ ನಿನಗೆ ಮದುವೆ ಮಾಡ್ತೀನಿ ಆಯ್ತಾ. ನೀನು ಸ್ಥಿತಿ ನಾನು ನೀನು ಬಾಲ್ಯದಿಂದ ಇಲ್ಲಿವರೆಗೂ ಸ್ನೇಹಿತರಾದಕ್ಕೆ ಸಾರ್ಥಕ ಆಯ್ತೀರೋ ಮಾಡಿ ನನ್ನ ಬೇಸಿ ಸಂಗೀತಾಳನ್ನ ಒಪ್ಪಿಸಿ ನೀನು ಅವಳನ್ನು ನನ್ನ ತಂದೆ ತಂದು ಕೊಡ್ತೀಯ ಅಂತ ನನಗೆ ಆತ್ಮವಿಶ್ವಾಸ ಇದೆ. ತುಟಿಗೆ ತುಟಿ ಹಚ್ಚಿ ಎದೆಗೆ ಎದೆ ಹಚ್ಚಿ ನೀನೇ ನನ್ನಲ್ಲ ಅಂತ ಹೇಳಿದ್ದ ನನ್ನನ್ನಲ್ಲೇ ಇವತ್ತು ಬೇರೊಬ್ಬನ ಪ್ರೇಯಸಿ. ಅವ ಯಾರು? ನನ್ನ ಆತ್ಮೀಯ ಸ್ನೇಹಿತ. ಏದೇವ ನಾನೇನು ಮಾಡ್ಲಿ, ನಾನೇನು ಮಾಡ್ಲಿ? ಒಂದು ಕಡೆ ಕೆರೆ, ಇನ್ನೊಂದು ಕಡೆ ಬಾವಿ, ಮಧ್ಯದಲ್ಲಿ ಆಕುನಿ ಕುಂಡ. ಯಾಕೆ ಗುಡಿಯಲ್ಲಿ ಕಲ್ಲಾಗಿ ಕುಳಿತು ಮಾನವನ ಪರೀಕ್ಷೆ ಮಾಡ್ತಾ ಇದ್ದ? ಮಾಡೋ ಚಿಂತೆ ಇಲ್ಲ, ಆದ್ರೆ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ನನ್ನ ಸ್ನೇಹಿತರಿಗಾಗಿ ನನ್ನ ಪವಿತ್ರವಾದ ಪ್ರೇಮನ ತ್ಯಾಗ ಮಾಡಲೇಬೇಕು. ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ, ಆದ್ರೂ ಅನಿವಾರ್ಯ ಕಣೆ. ನಾನು ನನ್ನ ಗೆಳೆಯ ಚಿಕ್ಕಂದಿನಿಂದ ಬೆಳೀತಾ 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 ಒಟ್ಟಿಗೆ ದೊಡ್ಡಾಗಿ ಒಟ್ಟಿಗೆ ಕಾಲೇಜ್ ಜೀವನ ಮುಗಿಸಿದವರು. ಆದ್ರೆ ನಾನು ತಿಂದುಂಡ ಅನ್ನವನ್ನು ಅವರು ತಿಂದುಂಡಿದ್ದಾರೆ, ಅವರು ತಿಂದುಂಡ ಅನ್ನವನ್ನು ನಾನು ತಿಂದುಂಡಿದ್ದೇನೆ. ಅಂಥದ್ರಲ್ಲಿ ಕೇವಲ ಒಂದು ಪ್ರೀತಿಯನ್ನ ತ್ಯಾಗ ಮಾಡೋದಾಗಲ್ಲ, ಮಾಡ್ತೀನಿ ನಾಳೆ ಮಾಡ್ತೀನಿ. ನನ್ನ ಸ್ನೇಹಿತನ ಉಳಿವಿಗಾಗಿ ನನ್ನ ಪ್ರೇಮ ತ್ಯಾಗ ಆಗಲೇಬೇಕು, ಆಗಲೇಬೇಕು. ಏನಿಲ್ಲ ಸಂಗೀತ, ಅದು ಅದು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಮನೆಯಿಂದ ಓಡೋಡಿ ಬಂದೆ. ಆ ವಿಷಯ ಏನು ಅಂತ ಹೇಳ್ಬೋದಾ? ಚಿಂತೆ ಮಾಡ್ತೀಯಾ, ನಾನು ಎಷ್ಟೇ ಆದ್ರೂ ಜೀವ ತಾನೆ, ಹೀಗಿರ್ಬೇಕಾದ್ರೆ ನೀ ಏನೇ ಯೋಚನೆ ಮಾಡಿದ್ರು ನನಗೆ ಅರ್ಥ ಹಾಗೆ ಆಗುತ್ತೆ. ಆದ್ರೂ ನೀನು ಬಾಯಿಂದ ಕೇಳ್ಬೇಕೆಂಬ ಆಸೆ. ಸರಿತಾ, ನಾನು ಈಗ ಹೇಳ್ತೀನಿ ಅಂತ ನೀನು ಬೇಸರ ಮಾಡ್ಕೊಳ್ಬಾರ್ದು ನೀನು. ಆದ್ರೆ ನಾನು ಹೇಳಿದ ಮಾತನ್ನ ನಡೆಸ್ಕೊಡ್ತೀನಿ ಅಂತ ನೀ ನನಗೆ ಭಾಷೆ ಕೊಡಬೇಕು. ನೀನು ಯಾವುದೇ ಮಾತನ್ನ ಹೇಳಿದ್ರು ಕೂಡ ನೀನು ಕಾರಿಂದ ತೋರಿಸಿದ್ರೆ ನನ್ನ ತಲೆ ಮೇಲೆ ಹೊತ್ತು ಪೂಜ್ಯ ಭಾವನೆಯಿಂದ ಮಾಡ್ತೀನಿ. ನನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ವಾ?
ವಿಶ್ವಾಸ ಇದೆ, ವಿಶ್ವಾಸ ಇದೆ. ಆದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ. ಹಾಗಾಗಿ ಆ ಒಂದೇ ಒಂದು ಕಾರಣಕ್ಕೆ ನಿನ್ನ ಹತ್ರ ಭಾಷ್ಯ ತೆಗೆದುಕೊಳ್ತಾ ಇದ್ದೀನಿ. ಸರಿ ಕಣ, ನಿನಗೆ ಸಂತೋಷ ಆಗುತ್ತೆ ಅನ್ನೋ ಹಾಗಿದ್ರೆ ಭಾಷೆ ಕೊಡ್ತೀನಿ. ನನ್ನ ತಂದೆ ತಾಯಿಯ ಸಾಕ್ಷಿಯಾಗಿ ಹೇಳ್ತೀನಿ, ನೀನು ಹೇಳೋ ಮಾತು ಏನೇ ಆಗಿರ್ಲಿ ಎಂಥದ್ದೇ ಆದ್ರೂ ಕೂಡ ಭಕ್ತಿ ಭಾವನೆಯಿಂದ ಚಾಚು ತಪ್ಪದೆ ಆ ಮಾತನ್ನ ನಾನು ನಡೆಸ್ಕೊಡ್ತೀನಿ. ಸಂಗೀತಾ, ನಾನು ಹೀಗೆ ಕೇಳ್ತೀನಿ ಅಂತ ಬೇಸರ ಮಾಡ್ಕೊಳ್ಬಾರ್ದು. ಆದರೆ ಹೇಳೋದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ಬಾಯಿಲಿ. ನಾನು ಹೇಳೋ ವಿಷಯನ ಕೇಳಿ ತಡೆದುಕೊಳ್ಳೋ ಶಕ್ತಿ ನಿನಗಿದೆಯಾ? ಎಂಥ ಮಾತು ಕೇಳ್ತೀನಿ? ನಮ್ಮಿಬ್ಬರ ಪ್ರೀತಿ ಅಂತಿದ್ದಲ್ಲ, ಪವಿತ್ರ ಪ್ರೀತಿಯ ಮತ್ತೊಂದು ಹೆಸರೇ ನಾವಿಬ್ಬರು. ನಮ್ಮಿಬ್ಬರ ದೇಹ ಏನಾದ್ರೂ ನಾವು ಉಸಿರು ಉಸಿರು ಕೂಡ ಬೇಕಾದ್ರು ಹೀಗಿರ್ಬೇಕಾದ್ರೆ ನೀನೇನು ನನ್ನ ಹೃದಯದಲ್ಲಿ ಜ್ವಾಲಾಮುಖಿ ಹತ್ತು ಉದ್ರು ಕೂಡ ನಿನಗೋಸ್ಕರ ಪ್ರೀತಿಗೋಸ್ಕರ ಜ್ವಾಲಾಮುಖಿ ನಾನು ಖಂಡ ಮಾಡಿ ಪ್ರೀತಿಗೆ ನನ್ನ ಪ್ರೀತಿನ ಧಾರೆ ಇರ್ತೀನಿ. ಸಂಗೀತಾ, ನೀನು ಅದು ಅದು ನೀನು ನೀನು ನನ್ನ ಮರ್ತು ಬಿಡೋ ಸಂಗೀತಾ. ತಂಗಿಯಾಗೂ ಪ್ರೀತಿಸಬಹುದು, ತಾಯಿಯಾಗೂ ಪ್ರೀತಿಸಬಹುದು, ಸ್ನೇಹಿತೆಯಾಗೂ ನಾನು ನಿನ್ನನ್ನು ಪ್ರೀತಿಸಬಹುದು. ನಾನು ನಿನಗೆ ಪ್ರೀತಿ ಪ್ರೇಮವನ್ನು ಕೊಡ್ತೀನಿ. ಆದರೆ ನಿನಗೆ ತಾಳಿ ಕಟ್ಟುವ ಪತಿರಾಯನಾಗಲ್ಲ, ನಿನ್ನ ಮಗನಾಗಿ ಮಗಂದ್ರೆ ತಪ್ಪ ತಿಳ್ಕೊಳ್ಬೇಡ ನೀನು, ತಪ್ಪ ತಿಳ್ಕೊಳ್ಬೇಡ ನೀನು.
ನನ್ನ ಸ್ನೇಹಿತನಿಗೆ ಮಾತ್ರ ಮಾತ್ರ ಸಂಗೀತ ಒಂದು ಮಾತು ಹೇಳ್ತೀನಿ ಕೇಳು. ಹುಟ್ಟುವುದೊಂದಿನ, ಸಾಯುವುದೊಂದಿನ, ಹುಟ್ಟು ಸಾವಿನ ಮಧ್ಯೆ ಬಿಟ್ಟು ಹೋಗುವ ಹೆಸರು ಮಾತ್ರ ಬಹುದಿನ. ಭೂಮಿ ಮೇಲೆ ನೀನು ಹುಟ್ಟದೆ ಹುಟ್ಟಿದವನು ಏನು ಮಾಡಿ ಸತ್ತೆ? ಕೆಟ್ಟದು ಮಾಡಿ ಸಾಯಬೇಡುವ ಮನುಷ್ಯ, ಒಳ್ಳೆದು ಮಾಡುವ ಸಾಯಿ ಅನ್ನೋ ತತ್ವವನ್ನ ನಾನು ರೂಢಿಸ್ಕೊಂಡು ಮುಂದೆ ಹೆಜ್ಜೆ ಇಟ್ಟವನು. ಅಂಥದ್ರಲ್ಲಿ ಇರುವಷ್ಟು ದಿನ ಭೂಮಿಯ ಮೇಲೆ ನನ್ನ ಹೆಸರಿರಬೇಕು, ನಾ ಸತ್ತ ಮೇಲೂ ನನ್ನ ತ್ಯಾಗ ಎಂಬ ಒಂದೊಂದು ಅಕ್ಷರ ಕೂಡ ಕಲ್ಲಿನಲ್ಲಿ ಹಸ್ತಾಕ್ಷರಗಳ ಜೊತೆಗೆ ಮಿಂಚ್ತಾ ಇರಬೇಕು. ಜೀವನ ಬಿದ್ದಾಗ ನನ್ನ ಗೆಳೆಯನಿದ್ದ, ಗೆಳೆಯನಿಗಾಗಿ ತನ್ನ ಪ್ರೀತಿಯನ್ನು ತ್ಯಾಗ ಮಾಡಿದ ತ್ಯಾಗ ಮೈ ಅಂತ ಇಡೀ ಸಮಾಜ ಈ ವೀರವನ್ನ ಕೊಂಡಾಡಬೇಕು. ಆದ್ರೆ ಇದರಲ್ಲಿ ಸ್ವಾರ್ಥ ಅಂತ ತಿಳ್ಕೊಳ್ಬೇಡ ನೀನು. ಇದಕ್ಕೂ ಒಂದು ಕಾರಣ ಇದೆ, ಯಾಕಂದ್ರೆ ನಾನು ಅವನು ಕುಚ್ಚು ಗೆಳೆಯರು ಕಡೆ ಕುಚ್ಚೆ ಕಾರಣಕ್ಕಾಗಿ ನಾನಿನ್ನ ಪ್ರೀತಿಯನ್ನ ತ್ಯಾಗ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀನು ಅವನನ್ನ ಮದುವೆ ಆಗದೆ ಹೋದ್ರೆ ಸರಾಯು ದಾಸನಾಗಿ ಬೀದಿ ಬೀದಿಯಲ್ಲಿ ಬಿದ್ದು ತನ್ನ ಪ್ರಾಣವನ್ನೇ ಕಳ್ಕೊಂಡು ಬಿಡ್ತಾನೆ ಕಡೆ ನಡುತ್ತೆ. ಮದುವೆ ಆಗೋದಕ್ಕೆ ಒಪ್ಕೊಳ್ತೇನೆ, ಆದ್ರೆ
ಶಿಕ್ಷೆ ಕೊಡಬಾರ್ದು ಪರಮ. ನನ್ನ ಸಂಗೀತಳ ಪ್ರೀತಿ ಪ್ರೇಮ ನಿಷ್ಕಲ್ಮಶವಾದ ಪ್ರೇಮ, ಅಂತ ಪ್ರೇಮವನ್ನ ನನ್ನ ಆತ್ಮೀಯ ಗೆಳವಿಗೆ ತ್ಯಾಗ ಮಾಡ್ತಾ ಇದ್ದೀನಿ. ಸಂಗೀತ ನೀನೆಲ್ಲೇ ಇದ್ರು ಚೆನ್ನಾಗಿರ್ಬೇಕು, ಬೇಡ ನೀನ್ ಚೆನ್ನಾಗಿರ್ಬೇಕು. ಆದ್ರೆ ನನ್ನ ದೇವರ ಹತ್ರ ಬೇಡ್ಕೊಳ್ಳೋದು ಒಂದೇ ಒಂದು, ನನ್ನ ಗೆಳೆಯ ನನ್ನ ಮದುವೆ ಆದ್ಮೇಲೆ ನನ್ನ ಭಾವಚಿತ್ರ ನಿನ್ನ ಮನದಲ್ಲಿ ಮೂಡಲೇಬಾರ್ದು. ನನ್ನ ಭಾವಚಿತ್ರ ನನ್ನ ಅವಳ ಮನದಲ್ಲಿ ಮೂಡದೇ ಇರುವ ಹಾಗೆ ನಾನಿನ ಏನು ಬೇಡ್ಕೊಳ್ತಾ ಇಲ್ಲ, ನನಗೆ ಒಳ್ಳೇದು ಮಾಡು ಅಂತ ಬೇಡ್ಕೊಳ್ತಾ ಇಲ್ಲ. ಯಾಕಂದ್ರೆ ನೀ ನನಗೆ ಯಾವಾಗಲೂ ಒಳ್ಳೇದು ಮಾಡಿಲ್ಲ, ಮಾಡೋದೇ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಗೆಳೆಯನಿಗೆ ಒಳ್ಳೇದು ಮಾಡು, ನನ್ನ ಸಂಗೀತಳಿಗೆ ಒಳ್ಳೇದು ಮಾಡು ಅಷ್ಟೇ ಸಾಕು. ಹುಡುಗನ ಹುಡುಗಿ ನುಂಗಿತ್ತ ಹುಡುಗನ್ನ ಹುಡುಗಿ ಹುಡುಗನ್ನ ಹುಡುಗಿ ನುಂಗಿತ್ತ ಎಲ್ಲ ಹಲ್ಕಟ್ ನನ್ನ ಮಗನ ಕಿರಿಕಿರಿ ಮಾವ ಏನಂದಿ ನೀನು
ಲೈನ್ ಮನ್ ಅನ್ನ ಹುಚ್ಚುವಾಗ ಕಾಣ್ತಾ ಇದೆಯಲ್ಲ ನೀನು. ಏನ ಮಗನ ಮಗಳನ್ನ ಯಾರ ಕೊಡ್ತೀನಿ ನೀನು? ಆ ಯಾರ ಕೊಡ್ತೀ? ಡಾಕ್ಟರ್ ಕೊಡ್ತಿ. ನೋಡಬಣ್ಣ, ಇವತ್ತು ಹಾಲು ಹಾಕಕ್ ಬರ್ಲೆ, ಹಾಲಿಗೆ ಹೆಪ್ಪು ಹಾಕಿಲ್ಲ ಅಂತಂದ್ರ ನಾನು ಲೈನ್ ಮನ್ ನನ್ ಮಗನೇ ಬರ್ಲಿ, ಇವತ್ತು ಹಾಲು ಹಾಕಕ್ ಅವಳು. ನೋಡು ಬಂದ ನಿನ್ನ ಹತ್ರ ಹಾಲಾಕ್ಸ್ಕೊಂಡು ಬೇರೆ ಯಾರ ಹತ್ರ ಹಾಲಾಕ್ಸ್ಕೊಳ್ಳಿ. ಇರ ಒಂದ್ ನಿಮಿಷ ತಪ್ಪಿಗೆ ತಪ್ಪೇ ಕಿರಿಕಿರಿ ಮಾವ. ಇವತ್ತೈತಿ ಮಗಳಿಗ ಇವತ್ತು ಏನಾದ್ರೂ ಒಂದು ಗತಿ ಕಾಣಿಸದೆ ಇದ್ರನ್ನ ಇದ್ರ ಹಾಕಿ ಮೊತ್ತ ಬರಿಸಿ ಇವತ್ತು ಏನಾದ್ರೂ ಹೆಪ್ಪ ಹಾಕದೆ. ಏನಿಲ್ಲ ಬೇಡ ಹಾಲಕ್ಕ. ಮಾಮ ನೋಡು ಹಾಲು ನೀವೀರ್ ಐತಲ್ಲ, ಏ ನೋಡ ಹಾಲು ನೀವೀರ್ ಐತಿ ನೋಡಿ ನೋಡ ಅಷ್ಟೇ ನೋಡೋದಷ್ಟೇ. ಹಾಲ್ ನಂಗೆ ಐತಿ, ವಾಸನೆ ಬರೈತಿ ನೋಡು ನಿನ್ ಹಾಲು. ನನ್ನ ಹಾಲಲ್ಲೇ ಅದೇ ಹೇಳಿದ್ದು ನಿನ್ ಎಮ್ಮಿ ಹಾಲೆ ನೋಡು. ಸುಮ್ಮನೆ ನೀನ್ ಸುಳ್ಳ ಕೇಳ ಸುಳ್ಳ ಹೇಳ್ತಾ ಇರೋದು. ರಾಜು ಇಲ್ಲ ರಾಜ ಕುಡಿದ್ ನೋಡ ಬರ ಎಲ್ಲ ರಾಜು ಇಲ್ಲ ರಾಜು ಮನೆಗೆ ಹೋದ ಮನೆಗೆ ನೀನ್ ಹಾಲಲ್ಲಿ ತುಪ್ಪ ಜಾರಿ ಬಿತ್ತ ಇರ ಅಂತೂ ನನ್ ಕೆಲ್ಸ ಎಲ್ಲ ಮುಗೀತು ಬರ್ಲಿ. ಇವಾಗ ಕಿರಿಕಿರಿ ಮಾವ ಇವಾಗ ಹೆಪ್ಪ ಹಾಕಿದ್ ಹೆಂಗೈತಿ, ಮೋಸ ಹೆಂಗೈತಿ, ಬೆಣ್ಣೆ ಹೆಂಗ್ ಬರ್ತೈತಿ ನೋಡ. ಏ ಬಾಲೆ ಒಳಗೇನ್ ಮಾಡಿ ತ್ರಾಸ ಏನು ಎಲ್ಲ ಹರ್ದ ಹೋಗ್ಬಿಟ್ಟ ಅಲ್ಲ. ಒಂದು ನಮೂರಿ ನನಗ ಮೈಕೈ ಎಲ್ಲ ಬ್ಯಾನ್ ಬಂತ. ನೀ ಏನ್ ಮಾಡಿದಿ ನನ್ಗ? ನಾನೇನ್ ಮಾಡಿಲ್ಲ, ನೀ ನನ್ನ ಹಿಡ್ಕೊಂಡಿ ನನ್ನ ನನ್ನ ಹಿಡ್ಕೊಂಡಿ ನಾನ್ ನಿನ್ನ ಹಿಡ್ಕೊಂಡೆ ಇಬ್ರು ಹಿಡ್ಕೊಂಡಿ ಮುಂದೆ ಏನಾಯ್ತು ಅಂತ ನಂಗೂ ಗೊತ್ತಿಲ್ಲ. ಆದ್ರೆ ಇವಾಗ ನಿಂಗೆ ಮತ್ತೆ ಹಿಡಿದ್ರು ಬಂದ್ ನೋಡು ಮತ್ತೆ ಪೂರ ಹೇಳ್ದೈತೆ. ಆಮೇಲೆ ನಮ್ಮಪ್ಪ ಹೇಳೋಣ, ಯವ್ವ ಮಗಳ ನೀ 18 ವರ್ಷ ಆಗೋವರೆಗೂ ಒಬ್ಬರತ್ರ ಇನ್ನ ಟಚ್ ಮಾಡಿಸ್ಕೊಂಡು ಬಿಡು. ಈಗ ನೀ ಟಚ್ ಮಾಡಿದಿಲ್ಲ ನನಗೆ. ನಾ ಮಾಡಿದ್ನ ಮತ್ತೆ ಅಂದ್ರ ನೀ ನನಗೆ ಏನಾದ್ರು ಮಾಡ್ಬಿಟ್ಟ? ಏನ್ ಮಾಡೋದಿಲ್ಲ ಮಾಡಾಯ್ತು ನೋಡು ಮಾಡೋದಿತ್ತ. ಅಯ್ಯಯ್ಯೋ ನೀ ನನಗೆ ಮಾಡಿ ಅನ್ಬೇಡ ನೀನ ನನಗೆ. ಕಂಗ್ರಾಚುಲೇಷನ್ ಬಾರಿ ಸಂಜೆಗೆ ಹೋಗೋಣಪ್ಪ ಸಿನಿಮಾ ತೆಟ್ಟಲ್ಲಿ ಕೂರುಣಪ್ಪ. ಬಾರಿ ಸಂಜೆಗೆ ಹೋಗೋಣಪ್ಪ ಸಿನಿಮಾ ತೆಟ್ಟಲ್ಲಿ ಕೂರುಣಪ್ಪ. ಅಲ್ಲಿ ಮೊಬೈಲ್ ಸಿಗಲಿ ಬಂದು ಸಿಗಲಿ ಬುದ್ಧಿನ ಬಳಸ್ಕೊಳ್ತಾರೆ ನೀರೆ. ಬಾರಿ ಸಂಜೆಗೆ ಹೋಗೋಣಪ್ಪ ಸಿನಿಮಾ ತೆಟ್ಟಲ್ಲಿ ಕೂರುಣಪ್ಪ. ಬಾರಿ ಸಂಜೆಗೆ ಹೋಗೋಣಪ್ಪ ಸಿನಿಮಾ ತೆಟ್ಟಲ್ಲಿ ಕೂರುಣಪ್ಪ. ಅಲ್ಲಿ ಮೊಬೈಲ್ ಸಿಗಲಿ ಬಂದು ಸಿಗಲಿ ಬುದ್ಧಿನ ಬಳಸ್ಕೊಳ್ತಾರೆ ನೀರೆ. ಸಿನಿಮಾ ತೆಟ್ಟಲ್ಲಿ ಕೂರುಣಪ್ಪ ಬಾರಿ ಸಂಜೆಗೆ ಹೋಗೋಣಪ್ಪ. ಕೂರುಣಪ್ಪ.
ಹಾಗೆ ತರುವೆನ ನಿಮ್ಮ ಪ್ರೀತಿ ನನಗೆ ವಾಮ ಅಲ್ಲಿ ನಮ್ಮ ಜಮೀನಿತ್ತು ಅಲ್ಲಿ ಮನೆ ಕಟ್ಟಿಕೊಂಡರೆ ಅಕ್ಕ ಬೇಡೆಗೆಲ್ಲ ತೊಂದರೆ ಅಲ್ಲಿ ಮಕ್ಕಳ ಸಿಗ್ಗಲ್ಲಿ ಒಂದು ಸೀಟಲ್ಲಿ ಮುಂದಿನ ವಸ್ತು ದೊರೆ ನೀರು ಬಾರಿ ಸಂತೆಗೆ ಅಲ್ಲಿ ನನ್ನ ಜೀವ ಬಿಟ್ಟು ಗೌರಿ ಶಂಕರಕ್ಕೆ ಹೋಗುವ ಅಲ್ಲಿ ಮಜ್ಜುಗಟ್ಟೆಯಾಗುವ ಜಡಿ ಪಾಡಲು ಈ ಚಳಿಯ ಗೆಳೆಯರು ತೊರೆಯನಿ ಸನಿಹ ನಡುವ ಮಯ್ಯ ನೋಡಿದೆಯ ನಿರಹದ ತಾಪಿಸೆಯ ಪ್ರೇಮಲೋಕ ಸಿನಿಮಾ ಗೊತ್ತಾ ನಿಮ್ಗೆ ಹಣ್ಣಿನ ಹಾಡು ಗೊತ್ತಾ ಗುರು ಲೋಕ ನನಗೆ ಗೊತ್ತು ಅರಂಬೆ ಕೊಂಬೆ ಎಲ್ಲ ಗೊತ್ತು ನಾನು ಈಗ ಅಲ್ಲಿ ಹೋದರೆ ರಂಬೆ ನೇನ ಕೈಯ ತೊಂದರೆ ಈ ನಿಂದೆ ಹಣ್ಣಿನ ತಗೊಂಡು ಈ ಬಾಲು ನೋಡು ಈ ಬಾಲು ಮುತ್ತಿನ ಬಸ್ ಕೊಪ್ಪು ತೋರೆ ನೀರೆ ಸಂತೆಗೆ ಹೋಗೋಣ ಬಾರ ಸಂತೆಗೆ ಹೋಗೋಣವ ಸಿನಿಮಾ ಟೆಂಟಲ್ಲಿ ಕೂರೋಣವ ಬಾರ ಸಂತೆಗೆ ಹೋಗೋಣವ ನಮ್ಮಪ್ಪ ಏ ಮಾವ ಇನ್ ಮೇಲೆ ಐತಿ ನೋಡು ನನ್ನ ಹಬ್ಬ ಯಾವತ್ ಸಿಕ್ತೀಯೋ ಅವತ್ತು ನಿನಗೈತಿ ಮಾರಿ ಮಾರಿ ಅಲ್ಲವೇ ಕಿರಿಕಿರಿ ಹೇಗೆ ನಡೆದೈತಲೇ ಈ ಊರಿನಲ್ಲಿ ನನ್ನ ತಪ್ಪಾಡಿ ಧರ್ಮ ಧರ್ಮ ಅಂತ ಬೆನ್ನತ್ವದ ಧರ್ಮರಾಯ ಸ್ಮಶಾನ ಸೇರಿದ ಈ ಊರಿಗೂರೇ ಈ ಸರ್ದಾರ ಎದುರ ತಲೆ ಬಗ್ಗೆ ಸ್ಥಳಿತವರೆ ಅಲ್ಲಿ ನಡೆದೈತಿ ನನ್ನ ಧರ್ಮಾರ್ಮಣ್ಣ ಯಾವಾಗ ನೆಗದಿಟ್ಟು ಅವತ್ತಿನ ಊರು ಜನ ಆಗ್ತಲ್ರಿ ನಮ್ಮೂರ ನಾಯಿ ನನಗೆ ಯಾರು ನೋಡಿದ್ರೆ ನಿಮ್ಮನ್ನು ನೋಡಿದ್ರೆ ಹಂಗ ಬಾಳ ಈ ಸಂತೋಷ ಜಾಗ ನಮ್ಮ ಮನೆಯಾಗ ಇನ್ನೊಂದು ಸಂತೋಷ ಕಾರ್ಯ ನೆರವೇರಿಸ್ಬೇಕು ಅಂತ ಮನಸ್ಸು ಮಾಡಿದ್ರೆ ಮಾಡಿ ಮುಚ್ಚಿಬಿಡ ಮತ್ತ ನೋಡು ವಯಸ್ಸಿಗೆ ಬಂದ ತಂಗಿನ ಮನೆಯಿಂದ ಅವಳನ್ನ ಮದುವೆ ಮಾಡ್ಬೇಕು ಅಂತ ವಿಚಾರ ಮಾಡಿ ಯಾರು ಅದೇ ನಮ್ಮ ಮನೆಗೆ ಇದನ್ನ ನಮ್ಮ ದೋಸ್ತ ಸಾಮ್ರಾಟ ಹೇಗೆ ನೋಡಿ ನೋಡಿ ಏನೋ ಪಸಂದ ಆಗತ್ತೆ ಆದ್ರೂ ಒಂದು ಮಾತು ನಮ್ಮ ತಂಗಿನ ಕೇಳಿ ವಿಚಾರ ಮಾಡೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ತಂಗಿನ ಕೇಳ್ತಾಳ ಏನಿಲ್ಲ ನನ್ನ ತಂಗಿಯ ಮದುವೆ ವಿಚಾರ ಮಾತಾಡ್ತಾ ಸಂತೋಷ ಚೆನ್ನಾಗಿ ಹೇಳ್ತಾ ಇದ್ವಿ ಅದೇ ಸಂದರ್ಭದಲ್ಲಿ ಸರಿಯಾಗಿ ನೀವು ಬಂದ್ರಿ ನಿಮ್ಮ ತಂಗಿ ಮದುವೆಗೆ ಹೇಗೆ ಭಯ ಪಡ್ತೀವಿ ಅದೆಷ್ಟೋ ಜನ ಸಾಗರ ನಿಂತಿದಾರಲ್ಲ ಹಾ
ಸಾಲುಗಟ್ಟದಷ್ಟೋ ಜನ ನಿಂತಿರಬಹುದು, ಆದ್ರೆ ನಿನ್ನಂತ ವಿಶ್ವಾಸಿಕ, ನಿನ್ನಂತ ಆತ್ಮೀಯ ಸಿಗಲಿಲ್ವಲ್ಲ, ಸಿಗಬೇಕಲ್ಲ. ಪೂರ್ತಿ ಮಾತಾಡಕ ಬಿಡ್ರಿ ನಮ್ ತನಿಯರ್ಗ ಹೆಂಗ ಅಂದ್ರ ಅಂದ್ರೆ ನಮ್ ಮಾತಾಡಿದ್ವಿ ಅಂತ ಮಾತಾಡಿದ್ ನಿಂಗೆ ಅರ್ಥ ಆಗಲ್ಲ, ನಾ ಹೇಳ್ತೀನಿ ಕೇಳಿಲ್ಲ. ಮತ್ತೇನೂ ಅಲ್ಲ, ನಮ್ಮ ದನಿಯರ್ ತಂಗಿದಾವ್ರೆ ಸುನೀತಮ್ಮ ಸಂಗೀತಮ್ಮ ಅಕ್ಕಿನ ನಿನಗ ಕೊಟ್ಟು ಮದುವೆ ಮಾಡ್ಬೇಕಂತ ನಮ್ಮ ದನಿಯರ್ ತೀರ್ಮಾನ, ಅದಕ್ಕೆ ನಿನ್ನ ಮಾತೇನಂತ ಹೇಳಲ್ಲ. ನೀವೇನೋ ಮನಸ್ಸು ಮಾಡಿ ನನಗೆ ಮದುವೆ ಮಾಡಿಕೊಡ್ಬೇಕು ಅಂತ ನಿಮ್ ಇಷ್ಟ ಇದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ, ನಾನು ಅದಕ್ಕೆ ತುಂಬಾ ಸಂತೋಷ. ಅಲ್ಲೇನಪ್ಪ ಕೇಳ್ತೀರಿ? ಆದ್ರೂ ಹೇಳಕ್ ಬರ್ಬೇಕಪ್ಪ, ಹೆಣ್ಮಕ್ಳ ವಿಷಯ ಅವ್ರು ಅಲ್ಲೆಲ್ಲಿ ಏನೇನು ನೋಡ್ಕೊಂಡಿರ್ತಾರೆ ಗೊತ್ತಿಲ್ಲ. ಎಲ್ಲ ನಾನ್ ನಡೆದಿದ್ದೇ ಹಾದಿ, ನನ್ನ ಮಾತು ನೀವು ನಡೆಯಲ್ಲ ಕಣ ನನ್ನ ತಂಗಿ. ನಾವು ಹಾಗೆ ತಿಳ್ಕೊಂಡು ಹೋಗ್ಬಿಡ್ರಿಪ್ಪ, ಇದುವರೆಗೆ ನಿಮ್ಮ ಮಾತೇನು ಮೀರಿಲ್ಲ. ಅಕ್ಕಿ ವಯಸ್ಸು ಇವತ್ತು ತಂಗಿನ ಮನೆಯಲ್ಲಿ ಇಟ್ಕೊಂಡು ಮದುವೆ ಮಾಡ್ಲಿಲ್ಲ ಅನ್ನೋ ಒಪ್ಪಾದ ನನಗೆ ಮದುವೆ ಮಾಡ್ಬೇಕು ಅನ್ನೋ ಜವಾಬ್ದಾರಿ. ಅದೇ ವಿಷಯವಾಗಿ ನಿನ್ನ ಮದುವೆ ಮಾಡ್ಬೇಕು ಅಂತ ಒಂದು ವಿಚಾರ ಮಾಡಿ ಒಂದು ಶ್ರೀಮಂತ ಯುವಕನನ್ನ ನೋಡಿದ್ರು. ಇಷ್ಟು ಬೇಗ ಆಕಡೆ ಮದ್ವೆ ಯಾವತ್ತಿದ್ರು ನನ್ನ ಮದ್ವೆ ಮಾಡೋದು ನೀನೇ ತಾನೆ? ಇನ್ನೂ ಸ್ವಲ್ಪ ದಿವಸ ಹೋಗ್ಲಿ ಅಣ್ಣ. ಹೌದು ಇವನ್ಯಾಕಣ ನಮ್ಮನ್ನ ಇಟ್ಕೊಂಡಿದ್ಯಾ? ಇವನ್ಗೆ ಇನ್ನೇನ್ ಕೆಲಸ ಅಂತ? ಸಂಗೀತ, ನಾನು ಶ್ರೀಮಂತ ಯುವಕ ಅಂತ ಹೇಳಿದ್ನಲ್ಲ, ಇವನೇ ಅವನು. ಇವನು ನನ್ನ ಮದ್ವೆ ಆಗಿ ಈ ಮನೆಗೆ ಕೀರ್ತಿ ತರ್ಲಿಕ್ಕೆ ಬಂದಿಲ್ಲ ಅಣ್ಣ. ಈ ಮನೆಯನ್ನ ಸರ್ವನಾಶ ಮಾಡಲಿಕ್ಕೆ ನೋಡು, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಏನು ಈ ಪುಣ್ಯಾತ್ಮ, ಮದುವೆ ಆಗುವಂತ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಒಪ್ಪಿದ್ದೀನಿ ವಿನಃ ರಕ್ತ ಯಾವ ನಿಮ್ಮ ಸಾಮ್ರಾಜ್ಯ ನನಗೆ ಬೇಕಾಗಿಲ್ಲ. ಒಂದೊಂದು ತಿಳ್ಕೊ, ಬೇರೆ ಪರಪೋಷಣ ನಿನ್ನ ಚಕ್ಕಂದ ಆಡ್ತಿದ್ರು ಕೂಡ ನಿನಗೆ ತಾಳಿ ಕಟ್ಟಿದ್ ಮುಂದಾದ್ಮಲ್ಲ, ಅದು ನಿನ್ನ ಅಣ್ಣನ ಮೇಲೆ ನಾನಿಟ್ಟು ಮಾತು ನಿಜವೇನು ಅದನ್ನ ಅವಳ ಬಾಯಿಂದಲೇ ಕೇಳಿ. ಸಂಗೀತ ನಿಜ ಹೇಳು, ಅವನು ಹೇಳಿದ ಮಾತು ಸತ್ಯವೇನು? ಏನಂತ ಬಿಡಿಸಿ ಹೇಳು. ಅವನ ಮದ್ವೆ ಆಗ್ಬೇಕಂತ ಮಾತು ಕೊಟ್ಬಿಟ್ಟಿದ್ದೀನಿ. ಮಾತು ಕೊಟ್ಟ ಮಾತು ಅಂತ ನಡ್ಕೊಳ್ಳಿಕ್ಕೆ ನೀನೇನು ಹರಿಶ್ಚಂದ್ರ ಹೋಮಗಳಲ್ಲ. ನನ್ನ ಮನೆಯಲ್ಲಿ ನನ್ನದೇ ತೀರ್ಮಾನ, ನಾನು ಏನಂತಂದ್ರೆ ಗೊತ್ತು. ನನ್ನ ಮೀನ್ ಮಾತು ಮೀನ್ ನಡೆಯೋ ಯೋಗ್ಯತೆ ಈ ಊರಲ್ಲಿ ಯಾರಿಲ್ಲ ಅಂತಂದಾಗ ನನ್ನ ತಂಗಿ ನನ್ನ ಮನೆ ಮಾತು ಮೀನ್ ನಡೆಯುತ್ತಿಲ್ಲ, ನಡೆಯಕೂಡುದು. ಈಗೊಮ್ಮೆ ನನ್ನ ಮಾತು ಮೀನ್ ಯಾವನ್ನಾದ್ರೂ ಪ್ರೀತಿ ಮಾಡಿ ಮದುವೆ ಆಗುತ್ತೆ ಆದ್ರೆ ಸುಟ್ಟಾಗ್ಬಿಟ್ಟಿಲ್ಲ. ಸುಖಿನ ಘರ್ಷಣೆಯನ್ನ ಏನಕ್ಕೆ ಹೋಗ್ತಾ ಇದ್ದೆ ಮಗನೇ, ಏನಕ್ಕೆ ಹೋಗ್ತಾ ಇದ್ದೆ? ಸಂಗೀತ ನೀನಿಲ್ಲಿ ನನ್ನ ಕತ್ತಿಗೆ ಆಹುತಿ ಆಗಬೇಕಿದ್ದ ಈ ಸಣ್ಣ ಸರ್ದಾರ ನಿಮ್ಮಣ್ಣನ ಮನೆ ಬಂದು ನನಗೆ ಎಚ್ಚರದ ಮಾತಾಡ್ತಾ ಇದ್ಯಾ? ಸುಮ್ನೆ ಸುಮ್ನೆ ನನ್ನ ರೋಷಾಗ್ನಲ್ಲಿ ಬಿದ್ದು ಸಾಯ್ಬೇಡ. ಹೊರಟು ಹೋಗೋಕೆ ಬಂದಿಲ್ಲ ಕಣಮ್ಮ, ನೀನು ಚಟ್ಟರ ಕಟ್ಟೋಕೆ ಸಿದ್ಧತೆ ಮಾಡೋಕೆ ಬಂದಿದ್ದೀನಿ. ನಾನು ಯಾರು ಗೊತ್ತಾ? ನಾನು ಯಾರು ಗೊತ್ತಿಲ್ಲ ಮಗನೇ. ನನ್ನ ಹೆತ್ತಪ್ಪ ಧರ್ಮರಾಯ ಆಸ್ತಿ ಆಸೆಯಾಗಿ ನೀನು ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ಯಲ್ಲ, ಅವನ ಕರುಳಿನ ಕುಡಿಯೇ ನಾನು ಕರೋ. ನಿನಗೂ ಒಂದು ಮಾತು ಹೇಳ್ತಿದ್ದೀನಿ ಕೇಳು, ನನ್ನ ಮಾತು ಕೇಳದೆ ಬದುಕುಳಿತೀಯ? ಇಲ್ಲಾದ್ರೆ ಕೊಚ್ಚಿ ಕೊಚ್ಚಿ
ಕೊಟ್ಟೋಗ್ಬಿಡ್ತೀನಿ. ಕೈ ಎತ್ತಿದ್ರೆ ಕಡ್ದು ಹಾಕ್ಬಿಡ್ತೀನಿ ಮಗನೇ, ನಿನ್ನ ಆಯುಷ್ಯ ಇನ್ನು ಮುಗುದಿಲ್ಲ. ಈ ಭೂಮಿ ಮೇಲೆ ನೀನು ನರಳಬೇಕು, ನರಳಿ ನರಳಿ ಸಾಯ್ಬೇಕು ಲೇ ಮಗನೇ. ಇವತ್ತು ತೊಡೆ ತಟ್ಟ ಹೇಳ್ತೀನಿ ಕೇಳು, ಇವಳು ನಿನ್ನ ತಂಗಿ ತಾನೆ? ನಿನ್ನ ತಂಗಿ ಮದುವೆನ? ನಾನು ಮಾಡ್ತೀನಿ ಕಣ, ನಾನು ಮಾಡ್ತೀನಿ. ನಿನ್ನ ತಂಗಿಯ ಕೊಳ್ಳಿಗೆ ತಾಳಿ ಕಟ್ಟೋನು ಬೇರೆ ಯಾರು ಅಲ್ಲ, ನನ್ನ ಆತ್ಮೀಯ ಸ್ನೇಹಿತ ವಿಕ್ರಾಂತ್. ತಳಿಯ ತೋರಣಗಳಿಂದ ಸಂಗ್ರಹಿಸಿ ನನ್ನ ಸ್ನೇಹಿತರಿಂದ ಇವಳ ಕೊರಳಿಗೆ ತಾಳಿ ಕಟ್ಟದೆ ಹೋದ್ರೆ ಸುತ್ತ 40 ಹಳ್ಳಿಗೆ ನಾಯಿ ಹೇವ. ಧರ್ಮರಾಯನ ಮಗ ವೀರೇಶ್ನಿ ಅಲ್ಲ ಕಣ, ವೀರೇಶ್ನಿ ಅಲ್ಲ. ನಿನಗೆ ತಾಕತ್ತಿದ್ರೆ ನೀನು ನಿನ್ನ ಹೆತ್ತವನ ಪವಿತ್ರವಾದ ಗರ್ಭದಿಂದ ಜನಿಸಿದ ಮಗನೇ ಆಗಿದ್ರೆ ತಡಿಯ ನೋಡ ಮಗನೇ ತಡಿಯ. ನಾನು ಮದುವೆ ಮಾಡ್ತೀನಿ, ಅವನು ಏನ್ ಮಾಡ್ತಾನೋ ನಾನು ನೋಡ್ತಾರೆ. ಮುಂದೆ ನಡೆಯೋದು ನಿನ್ನ ಮದುವೆ ಅಲ್ಲ, ನಿನ್ನ ಸ್ಮಶಾನ ಯಾತ್ರೆ. ಸ್ಮಶಾನ ಯಾತ್ರೆ ಏನು ಮಾಡ್ತೀಯ? ನಿನ್ನ ವಯಸ್ಸು ಇರ್ತಾ ಇದೆ, ನಮ್ಮ ವಯಸ್ಸು ಏರ್ತಾ ಇದೆ. ಇದು ಕುದಿತ ಇರುವ ರಕ್ತ ಕಣ, ರಕ್ತ. ಇನ್ನು ಮುಂದೆ ನೀನು ಪ್ರತಿ ನಿಮಿಷ ಪ್ರತಿ ಕ್ಷಣ ಕಣ್ಣೀರಿನಲ್ಲೇ ನೀನು ಕೊರಗಿ ಕೊರಗಿ ಸಾಯ್ಬೇಕು. ಆಗ ಮಾಡ್ತೇನೆ. ದೊಡ್ಡ ಮಗ ಅನ್ಬೇಕು ಅವನು ರೀ, ಕಣ್ಣ ಬೆಂಕಿನ ಇಟ್ಕೊಂಡ್ಯಾರಪ್ಪ ಅವನು. ಕಿರೆ ಕಿರೆ, ಹೇ ನನ್ನ ಮಗನ ಉಂಡಾಲ ಚಂಡಾಡಬೇಕಲೇ ಮಗನ. ಎಂತ ನೋಡಬೇಕು ಈ ಸರ್ದಾರಿಗೆ? ಈ ಸರ್ದಾರಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಅವನ ರಕ್ತ ರಾಜ ಅವತ್ತು ನೋಡ್ತಿರೋ ಅವತ್ತ ಶಾಂತಿ. ಗೊತ್ತಾಗ್ತಿಲ್ಲ ಅಂದ್ರೆ ನಿಮ್ಮ ಅರಬಾಟ ನೋಡಿದ್ರೆ ಗೊತ್ತಾಗತ್ತೆ. ಆದ್ರೆ ಸಮಾಧಾನ ಇಲ್ಲ ಅಂತ ಹಂಗೆ ಬೆಲ್ಲ ಚಾಪಕೊಂಡು ಮನೆ ಕುಂತ್ರ ಆಗತ್ತಿಲ್ಲ. ಬರ್ಬೇಕು ಕರ್ತಾರೆ ಅವ್ನು ಸ್ವಾಮಿ. ನೀವು ಹೆಂಗೆ ಮಾತಾಡ್ಕಿಂತ ಕುಂತ್ರ ಅವ್ನು ಕರ್ಕೋದು ಯಾರ ಜೊತೆ ಮದುವೆ ಮಾಡ್ತಾನೆ. ಈಗ ಉಪಾಯ ಹುಡುಕ್ರಿ. ಈಗ ಲೇ ಕಿರಿಕಿರಿ, ಆ ಉಪಾಯನ ಏನು ಅಂತ ನೀನೇ ಲೆಕ್ಕ ಮಾಡ್ಲಿ. ನೋಡ್ತಾ ಇರೋ ಕಿರಿಕಿರಿ, ಇವತ್ತಿನಿಂದ್ರೆ ಇವತ್ತಿಂದ ಈಗಲೇ ಪ್ರತಿ ಕ್ಷಣನು ಪ್ರತಿ ನಿಮಿಷನು ಪ್ರತಿ ಗಳಿಗೆನು ಲೆಕ್ಕ ಹಾಕ್ತಾ ಇದ್ದ ಮಗನೆ. ಯಾವತ್ತಿವನ ಸ್ಮಶಾನ ಯಾತ್ರೆ ಮಾಡ್ತೀರೋ ಕಾದು ನೋಡು, ಕಾದು ನೋಡು. ಕೂಗಾಡದ ಶುರುವಾತ್ರಿ ಅದು ರಾಮನ ರಾವಣರ ಯುದ್ಧ ಈಗ ಶುರುವಾತ್ ನೋಡ್ರಿ. ಆಗ್ಬೇಕು ಇವ್ರು ಯುದ್ಧದಾಗ ಎದ್ದು ಬಿದ್ದು ಬದ್ದದನ್ನ ಬಾಚಿಕೊಂಡು ನಾವು ಕಟ್ಟಬೇಕು. ಸರಿ, ಒಂದು ಮನೆಗೆ ಬೆಂಕಿ ಬಿದ್ದೈತೆ ಅಂತಂದ್ರೆ ಒಂದು ಚಂಬ ನೀರು ಹಾಕಿ ನಡೆಸ್ತೇವೆ ಅಂತಂದ್ರೆ ಮುಟ್ಟಾಳ ಅಂತಾರ. ಬೆಂಕಿ ಬಿದ್ದು ಮನೆ ಯಾವ್ಯಾವ ತೆಗಿಯಾಕ ಬರ್ತದೆ ತಕ್ಕಂಡು ನಮ್ಮ ಮನೆ ಕಟ್ಟಿ ಮಾಡೋದು ಕಲ್ಕೋಬಾರ್ದು. ಇದು ಯಾವ ಜನ್ಮದ ಮೈತ್ರಿಗೆ ಹೋಗುತ್ತಿಲ್ಲ. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದ್ರೆ ಅಂಥವ್ರನ್ನ ಕೈ ಹಿಡಿಬೇಕಾದ್ರೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ. ಆದ್ರೆ ನನ್ನಣ್ಣ ಸೇಡು ಸೇಡು ಅಂತ ಆ ಪಾಪಿಗೆಲ್ಲಿ ಆಹುತಿ ಆಗ್ಬಿಡ್ತಾನೋ ಏನೋ ಅಂತ ನನಗೆ ತುಂಬ ಭಯವಾಗ್ತಾ ಇದೆ. ದೇವೇ, ದಯವಿಟ್ಟು ನಮ್ಮಣ್ಣನ್ನ ಕಾಪಾಡಪ್ಪ.
ವಿಶಾಲ ಹೃದಯವನ್ನು ಹೊತ್ತ ವಿಶಾಲಾಕ್ಷಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಪರಸ್ತ್ರೀಯರ ಹತ್ರ ನಿಮ್ದೇನ್ ಕೆಲ್ಸ, ನಿಮ್ದೇನ್ ಮಾತು? ನೋಡು ವಿಶಾಲಾಕ್ಷಿ, ನಿನ್ನಂಡ ತಪ್ಪು ಮಾಡ್ತಾ ಇದ್ದಾನೆ. ಅವನಿಗೆ ಎಚ್ಚರದಿಂದ ಇರುತ್ತೆ ಹೇಳು. ಈ ಮಾತನ್ನ ನಮ್ಮಣ್ಣನಿಗೆ ಹೇಳ್ಬೋದಲ್ಲ. ಅವನು ಹೇಳಿದ್ರೆ ಕೇಳೋ ವ್ಯಕ್ತಿ ಅಲ್ಲ. ಆ ಗೌಡನ ಮನತನಕ್ಕೂ ನನಗಿರೋದು ಹಾಗೆ ತನ. ಆ ಗೌಡನ ತಂಗಿಯ ಸಂಬಂಧ ಬೆಳೆಸಕ್ಕೆ ಹೋಗಿದ್ದಾನೆ. ಆ ದ್ವೇಷ ಪ್ರತಿ ಕಾಲದಲ್ಲಿ ಅವನಿಗೆ ಬಲಿ ಆಗ್ಬೇಡ ಅಂತ ಹೇಳು. ಅದು ನನ್ನ ಬೇಟೆ. ಅವರ ಸಂಬಂಧವನ್ನು ಬೆಳೆಸಿ ಸಾವಿಗೆ ತುತ್ತಾಗೋದು ನನಗೆ ಇಷ್ಟ ಇಲ್ಲ. ಹಲೋ ಮಿಸ್ಟರ್, ನಮ್ಮಣ್ಣ ಹೊರಟ ಅಂತ ಹೇಳ್ತೀಯಲ್ಲ, ಹಾಗಾದ್ರೆ ಅವನ ತಂಟೆಗೆ ನೀನ್ ಯಾಕೆ ಬರ್ತೀಯ? ಮುಚ್ಚೆ ಬಾಯ್ನ. ಈ ಸಾಮ್ರಾಟನ ಹೃದಯದಲ್ಲಿ ಉರಿಯುತ್ತಿರುವ ಸೇಡಿನ ಜ್ವಾಲೆಗೆ ಮತ್ತೆ ತುಪ್ಪವನ್ನು ಸುರಿಬೇಡ. ನೀನು ಹೇಳೋದನ್ನ ಸರಿಯಾಗಿ ಕೇಳು. ಆ ಕುಟುಂಬಕ್ಕೆ ನನಗಿರುವುದು ದ್ವೇಷ, ಆ ಕುಟುಂಬಕ್ಕೆ ನನಗಿರುವುದು ಪ್ರತಿಕಾರ, ಆ ಕುಟುಂಬಕ್ಕೆ ನನಗಿರುವುದು ಸರ್ವನಾಶದ ಸಂಕೇತ. ಬೇಡ, ನಿನ್ನಣ್ಣ ಬಲಿಯಾಗೋದು ನನಗೆ ಇಷ್ಟ ಇಲ್ಲ. ಸುಮ್ಮನೆ ಆರಾಮ ಹೇಳುವಾಗುವುದು ನನಗೆ ಇಷ್ಟ ಇಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಅರ್ಥವಾಗುವ ಸಮಯ ಮುಗಿಯುವಂತೆ ಏನಿದ್ರು ಇನ್ನಿರುವುದು ಹೋರಾಟ, ಯುದ್ಧ. ಆ ಯುದ್ಧದಲ್ಲಿ ಗೌಡನ ಕುಟುಂಬ ನನ್ನಿಂದ ಸರ್ವನಾಶ ಆಗದಂತ ಖಂಡಿತ. ಅದಕ್ಕೆ ನಿನ್ನಣ್ಣ ಏನಾದ್ರೂ ಅಡ್ಡಿಯಾದ್ರೆ ಇವನ ಮಾತು ಕೇಳಿದ್ರೆ ನನಗೇಕೋ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಅಕಸ್ಮಾತ್ ನಮ್ಮಣ್ಣನಿಗೆ ಏನಾದ್ರೂ ತೊಂದರೆ ಆದ್ರೆ ಇವನ ವರ್ತನೆ ನೋಡಿದ್ರೆ ತುಂಬಾ ಕೆಟ್ಟವನು ಅಂತ ಅನ್ಸುತ್ತೆ. ದೇವರೇ, ನಮ್ಮಣ್ಣನನ್ನ ನೀನೇ ಕಾಪಾಡಪ್ಪ. ಅಲ್ಲಿ ನಿನ್ನ ಅಣ್ಣವನ್ನ ಮದುವೆಯನ್ನ ಮಾಡ್ತಾ ಇದ್ರೆ ನೀನು ಇವತ್ತು ಮುಖವನ್ನು ಬಾಡಿಸಿ ನಿಂತ್ಕೊಂಡಿದ್ದಿಲ್ಲ, ಕಾರಣ ಏನಂತ ಕೇಳ್ಬೋದಾ? ಏನ್ರಿ ನೀವೇನ್ ಹೇಳ್ತಾ ಇದ್ದೀರಾ? ಯಾರು ಮದುವೆ? ಮತ್ಯಾರು ಅಲ್ಲ, ಅವರ ಆತ್ಮೀಯ ಸ್ನೇಹಿತ ವಿಕ್ರಾಂತ್ ಹಾಗೂ ಆ ಸರ್ದಾರ್ ಗೌಡನ ಸಹೋದರಿ ಸಂಗೀತ. ಅಯ್ಯೋ ದೇವ್ರೆ, ನಮ್ಮಣ್ಣ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟ. ದೇವ್ರೆ, ಮುಂದೇನಾಗುತ್ತೋ ನೀನೇ ಕಾಪಾಡ್ಬೇಕಪ್ಪ. ಏನು ವಿಶಾಲಿ, ಏನ್ ಹೇಳ್ತಿದ್ಯಾ ನೀನು? ಸಾವಿರ ಸುಳ್ಳನ್ನು ಹೇಳಿ ಮದುವೆ ಮಾಡ್ತಾರಂತ ಹೇಳ್ತಾರೆ, ಆದ್ರೆ ಮದುವೆ ಮಾಡಿದ್ದು ತಪ್ಪು ಅಂತ ನೀನ್ ಹೇಳ್ತಿದ್ಯಲ್ಲ, ಏನಾಗಿದೆ ನಿನಗೆ? ಸಾಮ್ರಾಟ್ ಅಂತೆ ಅವನು ಬಂದು ಈಗ ನಿಮ್ಮಣ್ಣನಿಗೆ ಏನು ತೊಂದರೆ ಆಗುತ್ತೆ ಅಂತ ವಾರ್ನಿಂಗ್ ಮಾಡ್ಬೋದ? ನೋಡು ವಿಶಾಲಾಕ್ಷಿ, ಈ ಊರಿಗೆ ಆ ಸರದಾರ ಗೌಡ ಕಂಟಕ ಪ್ರಾಯನಾಗಿದ್ದಾನೆ. ಅಲ್ಲಿ ಸಂಗೀತ ಮತ್ತು ವಿಕ್ರಾಂತ್ ಅನ್ನ ಕಾಪಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಸಂಗೀತ, ನಾನು ಸ್ವಲ್ಪ ಹೊರಗಡೆ ಬರ್ತೀನಿ, ದಯವಿಟ್ಟು ಮದುವೆಯಾದ ಹೊಸದರಲ್ಲಿ ನಿನ್ನನ್ನು ಒಟ್ಟಿಯಾಗಿ ಮನೇಲಿ ಬಿಟ್ಟು ಹೊರಗಡೆ ಹೋಗ್ತಿದ್ಯಲ್ಲ ಅಂತ ಬೇಜಾರು ಮಾಡ್ಕೊಬೇಡ. ಏನು ಈಗ ತಲೆ ಎಲ್ಲ ಸಂಗೀತ, ಹೊರಗಡೆ ಹೋಗೋ ನಿನ್ನ ಪತಿಗೆ ಸಮಾಧಾನ ಮಾಡಿಸ್ಬೇಕು ಅಂತ ಗೊತ್ತಾಗಿದೆ. ಹೊರಗಡೆ ಹೋಗ್ತಾ ಇದ್ದೀನಿ, ಹೋಗ ಮುಂಚೆ ಒಂದು ಸಿಹಿ ಮುತ್ತ ಕೊಡು.
ಚೆಲುವೆ ಬೇರೂರ ಚೆಲ್ಲ ಚೆಲುವೆ ಯಾಕೋ ಯಾಕೋ ನಿನ್ನ ಮೇಲೆ ನನ್ನ ಮನವಿ ಅಂತರಂಗ ಹಾರಾಡಿದೆ ಪ್ರೇಮದಲ್ಲಿ ತೇಲಾಡಿದೆ ಬಾರೆ ನನ್ನ ಸೀತೆ ನಿನ್ನ ಅಣ್ಣ
ದುಷ್ಟರ ಕೂಟಕ್ಕೆ ನಿನ್ನನ್ನು ತಳ್ಳೋ ಪ್ರಯತ್ನ ಮಾಡ್ತಾ ಇದ್ದ. ಅದನ್ನು ತಪ್ಪಿಸಿ ಸತ್ಯವಂತ ನ್ಯಾಯವಂತನಾದ ನನ್ನ ಸ್ನೇಹಿತರಿಗೆ ನಿನ್ನನ್ನು ಕೊಟ್ಟು ನಾನು ಮದುವೆ ಮಾಡಿದೆ ಸಂಗೀತ. ಇನ್ನು ಮುಂದಾದ್ರೂ ಕಣ್ಣೀರು ಹಾಕೋದನ್ನ ಬಿಟ್ಟು ಸಂತೋಷದಿಂದ ಜೀವನ ಸಾಗಿಸು ಅಷ್ಟೇ. ನಿತ್ಯ ಪ್ರತಿಕ್ಷಣ ಕಾಡ್ತಾ ಇದ್ದಾರೆ, ಅದನ್ನು ಬಿಟ್ರೆ ಬೇರೆ ಏನು ಅಲ್ಲ. ನೀ ಚೆನ್ನಾಗಿರು ಅಷ್ಟೇ ಸಾಕು. ನಮ್ಮಿಬ್ಬರ ಮನೆತನದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿ ನಿಮ್ಮ ತಂದೆ ಸಾಯ ಕಾರಣ ಆದಲ್ಲ ನನ್ನಣ್ಣ ಬಿಡಬೇಡ ಅಂತ ರಾಕ್ಷಸನ ಯಾವುದೇ ಕಾರಣಕ್ಕೂ
ಸಂತ ಪತಿವ್ರತೆಯರು ಮೆರಬೇಕು. ಹೌದು, ಇನ್ ಮುಂದೆ ಈ ಭೂಮಿ ಮೇಲೆ ಕೆಟ್ಟ ಕೆಲಸ ಮಾಡಿ ಕುತಂತ್ರ ಕಟ್ಟಿ ಮರಿತಾ ಇದ್ದಾರಲ್ಲ ನಿಮ್ಮ ಅಮೃಷ್ಟಿಗೆ ಬೆಂಕಿ ಹಚ್ತೀನಿ, ಅವನ ಮೂರಂತಸ್ತಿನ ಅರಮನೆಯ ಕೆಡಿಸ್ತೀನಿ. ಇದೇ ಶಿವರಾತ್ರಿ ದಿನ ಅವನ ರುಂಟವನ್ನ ತಂದು ಅದೇ ರಕ್ತ ತಿಲಕವನ್ನ ನಮ್ಮ ಹೆತ್ತಪ್ಪನ ಸಮಾಧಿ ಮೇಲೆ ಹಿಡಿದೆ. ನಾನು ಗಂಡು ಕುಲಕ್ಕೆ ಅವಮಾನ ಅವಮಾನ ಅವಮಾನ. ನಾನು ಬದ್ದೀನಿ, ನಾನು ಬದ್ದಿದ್ದು ವಿಕ್ರಮನಿಗೆ ಹೇಳು, ನಾನು ಅವನನ್ನು ನೋಡೋಕ್ ಬಂದಿದ್ದ ಅಂತ ಹೇಳು. ನಾನು ಬದ್ದೀನಿ. ಹೊರಗಡೆ ಹೋದವನು ಬರೋದಕ್ಕೆ ಸ್ವಲ್ಪ ತಡ ಆಯ್ತು, ಬೇಜಾರು ಮಾಡ್ಕೊಂಡ್ಯಾಂದ್ರು. ನನ್ನ ಸ್ನೇಹಿತ ವಿರೂಪ ಸ್ವಲ್ಪ ವಿಚಿತ್ರ ಮನುಷ್ಯ ಅಲ್ವಾ, ಅವನ ಪ್ರಾಣ ಸ್ನೇಹಿತಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಜೀವಕ್ಕೆ ಜೀವ ಕೊಡೋ ಗೆಳೆ ಇಲ್ಲ ಅಂದ್ರೆ ತನ್ನ ಪ್ರಾಣ ಬೇಕಾದ್ರೂ ಮತ್ತೆ ಇಡೋ ಮನುಷ್ಯ ಅದು, ವಿಚಿತ್ರ ಮನುಷ್ಯ ಅಲ್ವಾ. ಏನೌದು ಏನೌದು ಸಂಗೀತ, ಏನೌದು ಸಂಗೀತ, ನಿನ್ನಲ್ಲಿ ಒಂದು ವಿಷಯ ಕೇಳ್ತೀನಿ, ಸತ್ಯ ಹೇಳ್ಬೇಕು. ಯಾಕೆ ನನ್ನ ಮೇಲೆ ಅನುಮಾನನ? ಒಂದು ಮುತ್ತೈದೆ ಹೆಣ್ಣಿಗೆ ತಾಳಿ ಕಟ್ಟಿದ ಗಂಡ ಅಂದ್ರೆ ದೇವರು, ಆ ದೇವರ ಹತ್ರ ಯಾವತ್ತು ಸುಳ್ಳು ಹೇಳ್ಬಾರ್ದಲ್ವಾ? ಸಂಗೀತ, ಹಾಗಾದ್ರೆ ನೀನು ವಿರೂಪಾಕ್ಷನನ್ನ ಪ್ರೀತಿಸಿದ್ದು ಸತ್ಯನಾ? ಹೇಳು ಸಂಗೀತ, ಯಾಕೆ ಮನೆ ಹೋಗ್ಬಿಟ್ಟೆ? ಅಷ್ಟೊಂದು ಮಾತಿನ ಚತುರ್ಪತಿ ನೀನು, ಈ ಒಂದೇ ಒಂದು ಪ್ರಶ್ನೆಗೆ ಮೌನ ಹೋಗ್ಬಿಟ್ಟಿಯಲ್ಲ. ಯಾಕೆ ಸಂಗೀತ ಮಾತಾಡು, ನೀನೇನು ಮಾತಾಡ್ತಿದ್ಯಾ? ವಿರೂಪಾಕ್ಷ ನನ್ನ ಆಪ್ತ ಸ್ನೇಹಿತ ಅಂತ ಆಪ್ತ ಸ್ನೇಹಿತರಿಗೆ ಮನಸ್ಸನ್ನು ಕೊಟ್ಟು ನಾ ಕಟ್ಟುವ ತಾಳಿಗೆ ಕೊರಳನ್ನಿಟ್ಟು ನಿನ್ನ ದೇಹವನ್ನ ಮತ್ತೆ ನನಗೆ ಒಳಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ, ಇದು ನ್ಯಾಯನ? ಸಂಗೀತ, ವಿರೂಪಾಕ್ಷ ನನ್ನ ಆಪ್ತ ಮಿತ್ರ, ಆಪ್ತ ಸ್ನೇಹಿತ, ಅವನಿಗೆ ಮೋಸ ಮಾಡಿ ನಾನು ಯಾವತ್ತೂ ಬದುಕಿರೋದಕ್ಕೆ ಸಾಧ್ಯ. ಜೀವಕ್ಕೆ ಜೀವ ಕೊಡೋ ಗೆಳೆಯನಿಗೆ ಮೋಸ ಮಾಡಿದ್ರೆ ಆ ಶಾಪ ನನ್ನನ್ನು ತಡದೇ ಇರಲಾರದು. ನಾನು ಮೋಸ್ಕರ ನನಗೆ ಪ್ರಾಣವನ್ನಿಟ್ಟು ಜೊತೆಗೆ ಒಂದು ಹೆಣ್ಣನ್ನ ಒತ್ತೆ ಇಟ್ಟ ನನ್ನ ಅಪ್ಪ ಸ್ನೇಹಿತಿಗೆ ನಾನು ಮೋಸ ಮಾಡಿದ ಮೋಸ್ಕರ, ನಾನು ಮೋಸ್ಕರ. ಹೌದು, ನಾವಿಬ್ರು ಕಾಲೇಜಲ್ಲಿ ಅವನಲ್ಲಿ ಭಾಷೆ ತೆಗೆದುಕೊಂಡು ಆಮೇಲೆ ನಿನ್ನ ಹೆಸರು ಹೇಳಿದೆ. ಆದ್ರೆ ಜೀವಕ್ಕೆ ಜೀವ ಕೊಡೋ ಕೇಳಿ ಅವನು ತನ್ನ ಸ್ನೇಹಿತನ ಪ್ರಾಣ ಮಾತನ್ನ ಉಳಿಸೋದಕ್ಕೋಸ್ಕರ
ತನ್ನ ಪವಿತ್ರವಾದ ಪ್ರೀತಿಯನ್ನು ತ್ಯಾಗ ಮಾಡಿದ ತ್ಯಾಗ ಜೀವಿ ಅವನಪ್ಪ. ನಾನು ಮೋಸ ಮಾಡುವ ಮೋಸಗಾರಾಗ್ಬಿಟ್ಟೆ. ಏನ್ ಮಾಡ್ಲಿ ನನಗೆ, ಏನ್ ಮಾಡ್ಲಿ ಈಗ? ಏನ್ ಮಾಡುದಂದ್ರೆ ಎಲ್ಲ ದಾರಿ ಮುಚ್ಚೋಗಿದೆ. ಹೊಸ ಬದುಕನ್ನ ಬದುಕೋದಕ್ಕೆ ಪ್ರಯತ್ನಿಸ್ತಾ ಬದುಕಬೇಕು ಅಷ್ಟ. ಯಾವ್ದು ಬದುಕು ಸಂಗೀತ, ಯಾವ್ದು ಬದುಕು? ಸಾವಿರಾರು ಕಣ್ಣುಗಳ ಎದುರಿನಲ್ಲಿ ನಿನಗೆ ತಾಳಿ ಕಟ್ಟಿ ಸತ್ತ ಪುದಿನ ತುಳಿದ ಪಾತ್ರಕ್ಕೆ ಇವತ್ತಿನವರೆಗೆ ಇಂದಿನವರೆಗೆ ನಿನ್ನೊಂದಿಗೆ ನಾನು ಯಾವುದೇ ಸಂಸಾರ ನಡೆಸ್ತಿಲ್ಲ, ಯಾವುದೇ ಸಂಬಂಧ ಬೆಳೆಸ್ತಿಲ್ಲ. ಕೇವಲ ನೀನ್ ನಮ್ಮ ಕಡೆ, ನಾನು ಕಡೆ ಇದೀವಷ್ಟೇ. ಅದಕ್ಕೆ ತನ್ನ ಪವಿತ್ರವಾದ ಪ್ರೀತಿಯನ್ನು ತ್ಯಾಗ ಮಾಡಿ ನಿನ್ನ ನನಗೊಪ್ಪಿಸಿದ ಆ ನನ್ನ ಪ್ರಾಣ ಸ್ನೇಹಿತನಿಗೆ ನಾನು ಮೋಸ ಮಾಡಿ ಸಂತೋಷದ ಅರಮನೆಯಲ್ಲಿ ಬದುಕೋದು ನನಗಿಷ್ಟ ಇಲ್ಲ, ನನಗಿಷ್ಟ ಇಲ್ಲ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ನಿನ್ನ ಪುನಃ ವಿರೂಪಾಕ್ಷರಿಗೆ ಒಪ್ಪಿಸಿ ಆಮೇಲೆ ನಾನು ನಿಮ್ಮ ಸೇವಕನಾಗಿರ್ತೀನಿ. ಎಲ್ಲರ ಸಮ್ಮುಖದಲ್ಲೂ ತಾಳಿ ಕಟ್ಟಿದ ಗಂಡ ನನ್ನೊಂದಿಗೆ 4 ದಿವಸ ಜೀವನ ಮಾಡಿ ಮತ್ತೊಬ್ಬರಿಗೆ ಮತ್ತೆ ಮದುವೆ ಮಾಡಿಸ್ತೇನೆ. ಈ ನೋಡಿದ ಸಮಾಜ ಏನ್ ಹೇಳುತ್ತೆ ಅಂತ ಗೊತ್ತಾಗಿದೆ. ಅದಕ್ಕೆ
ಜೀವಕ್ಕೆ ಜೀವ ಕೊಡೋದನ್ನ ಸ್ನೇಹಿತರಿಗೆ ಕೊಟ್ಟು ಆಮೇಲೆ ನಿಮ್ಮನ್ನ ಕಾಯುವ ಸೇವಕ ನಾನಾಗಿರ್ತೇನೆ, ಸೇವಕ ನಾನಾಗಿರ್ತೇನೆ. ಈ ವಿಷಯವಾಗಿ ಯಾವುದೇ ಅಡ್ಡ ಮಾತಾಡದೆ ನೀನು ಒಪ್ಪಿಕೊಳ್ಳಬೇಕು, ಸಂಗೀತ ಒಪ್ಪಿಕೊಳ್ಳಬೇಕು. ನೋಡು, ಇದು ನಾ ಮಾಡಿದ ತಪ್ಪು, ನಾ ಮಾಡಿದ ತಪ್ಪನ್ನ ನಾನೇ ಸರಿಪಡಿಸಬೇಕು. ಅಲ್ಲಿ ತಂತ ನೀನು ಸಮಾಧಾನವಾಗಿರಪ್ಪ, ಸಮಾಧಾನವಾಗಿರಪ್ಪ, ಸಮಾಧಾನವಾಗಿರೋ ತಂಗಿ, ಸಮಾಧಾನ.